ಹಲೋ ಗೈಸ್, ನಾನು ನಿಮ್ಮ ವಿನಯ್. ನೀವು ನೋಡಿದ್ರೆ ಇನ್ಫೋಮಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ, ನಾರ್ಮಲ್ ಆಗಿ ನೋಡ್ತಿರೋ ವಾಟ್ಸ್ಆಪ್ ಅಲ್ಲಿ ಎಷ್ಟೆಲ್ಲ ಫೀಚರ್ಸ್ ಬಿಡ್ತಾ ಇದೆ, ಏನೆಲ್ಲ ಅಪ್ಡೇಟ್ಸ್ ನ ಬಿಡ್ತಾ ಇದೆ ಅಂತ. ಗೂಗಲ್ ಇಂದ ಒಂದು ಬಿಗ್ ಅಪ್ಡೇಟ್ ಬಂದಿದೆ ಅಂತ ಹೇಳ್ಬೋದು. ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತಾನೆ ಹೇಳ್ಬೋದು. ಪ್ರತಿಯೊಬ್ಬರಿಗೂ ವಾಟ್ಸ್ಆಪ್ ಅಲ್ಲಿ ನೀವು ಏನೇನು ಯೂಸ್ ಮಾಡ್ತೀರಾ, ಏನೆಲ್ಲ ಫೀಚರ್ಸ್ ಇದೆ, ಅದೇ ಫೀಚರ್ಸ್ ಗಳನ್ನ ಕೂಡ ಈಗ ಗೂಗಲ್ ಮೆಸೇಜಿಂಗ್ ಆಪ್, ನಾರ್ಮಲ್ ಮೆಸೇಜಿಂಗ್ ಆಪ್ ಏನಿದೆ, ಇವಾಗ ಅಪ್ಡೇಟ್ ಅನ್ನ ಮಾಡಿದ್ದಾರೆ. ಅದ್ರ ಮುಖಾಂತರ ಕೂಡ ನೀವು ಫೋಟೋಸ್ ಅನ್ನ, ವಿಡಿಯೋಸ್ ನ ವಿಡಿಯೋಸ್ ಲಿಂಕ್ ಅನ್ನ, ಮತ್ತೆ ವಾಯ್ಸ್ ಮೆಸೇಜ್, ಮತ್ತೆ ಲೊಕೇಶನ್ ನ ಕೂಡ ನೀವು ಸೆಂಡ್ ಮಾಡ್ಬೋದು. ಇದಕ್ಕೇನಪ್ಪಾ ಅಂದ್ರೆ, ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತಂದ್ರೆ, ಈಗಿನ ಯಾವ್ದಾದ್ ಫೋನ್ ಗಳು ಆಂಡ್ರಾಯ್ಡ್ 6.0 ಮೇಲ್ಗಡೆ ಇದೆ, ಆ ಫೋನ್ ಗಳಿಗೆ ಮಾತ್ರ ಆಗುತ್ತೆ. ಹೇಗಪ್ಪ ಅಂತಂದ್ರೆ, ನೀವು ಅವ್ರ ಮೆಸೇಜಿಂಗ್ ಆಪ್ ನ ಓಪನ್ ಮಾಡ್ಬಿಟ್ಟು ಯಾರಿಗೆ ಮೆಸೇಜ್ ಕಳಿಸ್ಬೇಕು ಅವ್ರನ್ನ ಓಪನ್ ಮಾಡಿ. ಸೊ ನೀವು ಪ್ಲಸ್ ಅಂತ ಸಿಂಬಲ್ ನ ಕೊಟ್ರೆ ನೀವು ಅಲ್ಲಿ ಲೊಕೇಶನ್, ಕಾಂಟ್ಯಾಕ್ಟ್, ಜಿಪ್ ಫೈಲು ಈ ತರ ಏನಿದೆ, ಇದನ್ನೆಲ್ಲ ಸೆಲೆಕ್ಟ್ ಮಾಡಿ ಸೆಂಡ್ ಮಾಡ್ಬೋದಾಗಿದೆ. ಸೊ ಅವರಿಗೆ ಜಸ್ಟ್ ಲಿಂಕ್ ಮಾತ್ರ ಹೋಗುತ್ತೆ. ನೀವು ಲಿಂಕ್ ಆಸ್ ಅ ಲಿಂಕ್ ಆಗಲು ಕಳಿಸ್ಬೋದು, ಇಲ್ಲ ಅಂದ್ರೆ ಆಸ್ ಅ ವಿಡಿಯೋ ಆದ್ರೂ ಕಳಿಸ್ಬೋದು. ವಿಡಿಯೋ ಹೋಗಿ ಲೋ ಕ್ವಾಲಿಟಿ ಯಾವ ತರ ವಾಟ್ಸ್ಆಪ್ ಅಲ್ಲಿ ಕಂಪ್ರೆಸ್ ಆಗಿ ಹೋಗ್ತದೋ ಅದೇ ರೀತಿ ಇಲ್ಲಿ ಕೂಡ ವಿಡಿಯೋ ಕಂಪ್ರೆಸ್ ಆಗಿ ಲೋ ಕ್ವಾಲಿಟಿ ಹೋಗುತ್ತೆ. ಅದಕ್ಕೆ ನಿಮ್ಗೆ ಶಾರ್ಪ್ ವಿಡಿಯೋ ಕ್ವಾಲಿಟಿ ಬೇಕು ಅಂದ್ರೆ ಆಸ್ ಎ ಗೂಗಲ್ ಫೋಟೋಸ್ ಲಿಂಕ್, ನಾರ್ಮಲ್ ಗೂಗಲ್ ಫೋಟೋಸ್ ಏನಿದೆ ಗೂಗಲ್ ಡ್ರೈವ್ ಯಾವ ರೀತಿ ಅಪ್ಲೋಡ್ ಮಾಡ್ತಾರೆ, ಅದೇ ರೀತಿ ಇಲ್ಲಿ ಆಟೋಮೆಟಿಕ್ ಆಗಿ ಹಾಕಿರೋ ಫೋಟೋಸ್ ನ ಗೂಗಲ್ ಫೋಟೋಸ್ ಲಿಂಕ್ ಆಗಿ ಅಲ್ಲಿ ಟ್ರಾನ್ಸ್ಫರ್ ಆಗುತ್ತೆ ಬೇರೆಯವರಿಗೆ. ಅವ್ರು ಓಪನ್ ಮಾಡ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಜಸ್ಟ್ ನೋಡಿ ಹಂಗೆ ಬಿಡ್ಬೋದು. ಸೊ ಅಲ್ಲಿ ಸ್ಟೋರೇಜ್ ಕನ್ಸ್ಯೂಮ್ ಏನಾಗುತ್ತೆ ಅದು ಸೇವ್ ಆಗುತ್ತೆ ಇದ್ರ ಮುಖಾಂತರ. ಸೊ ಇದು ತುಂಬಾ ಯೂಸ್ಫುಲ್ ಆಗಿರೋ ಅಪ್ಡೇಟ್ ಅಂತಾನೆ ಹೇಳ್ಬೋದು ಗೂಗಲ್ ಇಂದ. ಇದನ್ನ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ದೆ, ಈ ತರ ಗೂಗಲ್ ಅವರು ತಮ್ಮ ಮೆಸೇಜಿಂಗ್ ಆಪ್ ಅನ್ನ ಅಪ್ಡೇಟ್ ಮಾಡಿದ್ದಾರೆ, ಮತ್ತೆ ಅದನ್ನ ಐಕಾನ್ ಏನಿದೆ ಗೂಗಲ್ ಮೆಸೇಜಿಂಗ್ ಆಪ್ ಅದನ್ನು ಚೇಂಜ್ ಮಾಡಿದ್ದಾರೆ. ಇವಾಗ ಆ ವಿಡಿಯೋ ನೀವು ಇನ್ನೂ ನೋಡಿಲ್ಲ ಅಂತಂದ್ರೆ, ಇಲ್ಲಿ ಐ ಬಟನ್ ಇದೆ, ಐ ಬಟನ್ ನ ಕ್ಲಿಕ್ ಮಾಡಿ ಮೇಲ್ಗಡೆ ಲಿಂಕ್ ಬರುತ್ತೆ. ಸೊ ಅದ್ರ ಮುಖಾಂತರ ಹೋಗಿ ನೀವು ಆ ವಿಡಿಯೋನ ನೋಡ್ಬೋದಾಗಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಇನ್ಫೋಮಸ್ತಿ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಕಳಿಸಿ.